ಲಾ ಆ್ಯಂಡ್ ಆರ್ಡರ್ ದೃಷ್ಟಿಯಲ್ಲಿ ಕರ್ನಾಟಕದಲ್ಲೇ ಅತ್ಯಂತ ಕೆಟ್ಟ ನಗರವಾಗಿ ಹೊರಹೊಮ್ಮತೈತಿ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ನಮ್ಮ ಕಾರ್ಯಕರ್ತರು, ಹಿರಿಯರು, ನಮ್ಮೆಲ್ಲ ಕಾರ್ಪೊರೇಟರ್ಗಳು ಎಲ್ಲರೂ ಹೋಗಿ ನಾವು ಕಮಿಷನರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ. ನಮ್ಮ ಹುಬ್ಬಳ್ಳಿ ದಾವಣದಲ್ಲಿ ಇರುವಂಥ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ನೀವು ಇಮಿಡಿಯೇಟಾಗಿ ಸೂಕ್ತ ಕ್ರಮ ತೆಗೆದುಕೊಳ್ಳ್ರಿ. ಅದರಲ್ಲೂ ವಿಶೇಷವಾಗಿ ಏನು ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ, ಲ್ಯಾಂಡ್ ಮಾಫಿಯಾ ಐತಿ, ಇಸ್ಪೀಟ್ ಕ್ಲಬ್ಗಳೇನು ನಡೀತಾ ಇದ್ದಾವೆ, ಗಾಂಜಾ ಅಫೀಮು ಏನು ನಮ್ಮ ಹುಬ್ಬಳ್ಳಿ ದಾವಣದಲ್ಲಿ ಸೇಲ್ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಅವ್ರನ್ನ ಒತ್ತಾಯ ಮಾಡಿ ಅದ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳೋಕೆ ಜೋರು ಮಾಡಿ ಅವ್ರಿಗೆ ಒತ್ತಾಯ ಮಾಡಿದ್ವಿ. ಅದ್ರ ಮೇಲೆ ನಮಗೆ ಇದ್ದಂಥ ಇನ್ಫಾರ್ಮೇಷನನ್ನು ನಾವು ಅವ್ರ ಜೊತೆ ಶೇರ್ ಮಾಡಿದ್ವಿ. ನಮ್ಮ ಕಾರ್ಯಕರ್ತರ ಮೂಲಕ ಎಲ್ಲೆಲ್ಲಿ ಈ ರೀತಿಯ ದಂಧೆಗಳನ್ನು ನಡೀತಾವೋ ಮತ್ತು ಇದನ್ನು ಮಾಡ್ತಾ ಇರೋರು ಯಾರು, ಈ ಎಲ್ಲ ಇನ್ಫಾರ್ಮೇಷನ್ ನಾವು ಕಮಿಷನರ್ ಜೊತೆ ಶೇರ್ ಮಾಡಿಕೊಂಡೆವು. ಈ ಕೆಲಸ ನಿಜವಾದ ಕಾನೂನು ಸುವ್ಯವಸ್ಥೆ ಬಗ್ಗೆ ಲಕ್ಷ್ಯ ಕೊಟ್ಟು ಅದನ್ನು ಕಂಟ್ರೋಲ್ ಮಾಡೋದು ಬಿಟ್ಟು ನಮ್ಮ ಕೆಲವು ಪೊಲೀಸ್ ಠಾಣೆಗಳು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಗುರಿಯಾಗಿದ್ದುಕೊಂಡು ಅವ್ರ ಮೇಲೆ ಇಲ್ಲ ಸಲ್ಲದ ಕೇಸ್ಗಳನ್ನು ಮಾಡುವಂಥ ಕೆಲಸ ಮಾಡತ್ತಾರೆ. ಒಂದು ಕಡೆ ಅಲ್ಪಸಂಖ್ಯಾತರ ಪುಷ್ಟೀಕರಣ ಮಾಡೋದು, ಎರಡನೇ ಕಡೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಮೇಲೆ ಅನಾವಶ್ಯಕ ಕೇಸ್ ಹಾಕ್ತಾ ಇರೋದು. ಹಾಗಾಗಿ ಆ ರೀತಿಯ ಕೇಸ್ಗಳನ್ನು ಹಾಕ್ತಿರುವಂಥ ನಮ್ಮ ಸಬರ್ಬನ್ ಪೊಲೀಸ್ ಸ್ಟೇಷನ್ ಅಧಿಕಾರಿಗಳ ಮೇಲೆ ಕೂಡ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ. ಕಮಿಷನರ್ ಮೇಲೆ ಅವ್ರು ಮಾಡ್ತಿರುವಂಥ ಸುಳ್ಳು ಕೇಸ್ಗಳು, ಅವರು ನಮ್ಮ ಕಾರ್ಯಕರ್ತರಿಗೆ ಕರೆದು ಹೆದರಿಸುವಂಥ ಬೆದರಿಸುವಂಥ ಕೆಲಸ, ಎಲ್ಲದರ ಬಗ್ಗೆ ಕೂಡ ನಾವು ಅವರಿಗೆ ರೈಟಿಂಗ್ದಲ್ಲಿ ಕಂಪ್ಲೇಂಟನ್ನು ಕೊಟ್ಟಿದೆ. ಈಗ ಮೊನ್ನೆ ನಮ್ಮ ಜಯನಗರದಲ್ಲಿ ಮರ್ಡ್ರ್ ಆಯಿತು. ಅದು ಮರ್ಡ್ರ್ ಆಗಿದ್ದು ಎಲ್ಲರಿಗೂ ಗೊತ್ತೈತೆ, ಅದು ಬಡ್ಡಿ ವ್ಯವಹಾರದ ಬಗ್ಗೆ. ಅದು ಒಂದು ವಿಶೇಷ ಪ್ರವೃತ್ತಿ ಇಲ್ಲೇ ನಮ್ಮ ಹುಬ್ಬಳ್ಳಿ ದಾವಣದ ಈ ಕೇಸ್ಗಳಲ್ಲಿ ನಾವು ಕಂಡು ಬರಾತೀವಿ. ಇದನ್ನು ನೋಡಿದರೆ ಇದರಲ್ಲಿ ಈ ಗುಂಡಾಗಳ ಜೊತೆ ಈ ರೀತಿಯ ಮರ್ಡ್ರ್ ಮಾಡೋರ ಜೊತೆ ಯಾರ ಕೈ ಜೋಡಿಸ್ಯಾರ ಅನ್ನುವಂಥದ್ದು ಪ್ರಶ್ನೆ ಬರ್ತದೆ. ಯಾಕಂದ್ರೆ ಇವರು ಮರ್ಡ್ರ್ ಮಾಡ್ತಾರೆ, ಎರಡು ದಿನ ಬಂದಮೇಲೆ ತಾವು ಸರೆಂಡರ್ ಆಗ್ತಾರೆ. ಈಗ ದಾವಣದಲ್ಲಿ ಮರ್ಡ್ರ್ ಆದಂಥ ಮರ್ಡ್ರ್ ಮಾಡಿದಂಥವ್ರು ಕೂಡ ಸರೆಂಡರ್ ಆಗ್ತಾ ಇದ್ದಾರೆ ಅಂತೇಳಿ ನಮಗೆ ಆಗಿದ್ದಾರಂತನ ಕೇಳಿಬಂತು. ಅದೇ ರೀತಿ ಹುಬ್ಬಳ್ಳಿಯಲ್ಲಿ ಏನು ಮೊನ್ನೆ ಮರ್ಡ್ರ್ ಆಯಿತು, ಬೆಳ್ಳಿ ಅನ್ನೋರು ಅವ್ರದ್ದು ಮರ್ಡ್ರ್ ಮಾಡಿದವರು ಕೂಡ ಸರೆಂಡರ್ ಆಗಿದ್ದಾರಂತ. ಯೋಗೇಶ್ಗೌಡ ಕೇಸ್ದಲ್ಲಿ ಕೂಡ ಮರ್ಡ್ರ್ ಮಾಡಿ ಅವ್ರು ಸರೆಂಡರ್ ಆಲ್ಮೋಸ್ಟ್ ಸರೆಂಡರ್ ಆದರು ಅವರು. ಸೊ ಈ ರೀತಿಯ ಒಂದು ಪ್ಯಾಟರ್ನ್ ಕಂಡು ಬರ್ತಾ ಇದೆ ಇದರಲ್ಲಿ ಎಲ್ಲದರಲ್ಲಿ. ಇದಕ್ಕೆ ನಮ್ಮ ಜಿಲ್ಲಾ ಆಡಳಿತ, ಜಿಲ್ಲಾ ಪೊಲೀಸ್ ಕಮಿಷನರು ಮತ್ತು ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿ ಕಾಂಗ್ರೆಸ್ ಸರ್ಕಾರನ ಉಸ್ತುವಾರಿ ಮಂತ್ರಿಗಳು ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ.